ಹಾಯ್ ಗೈಸ್, ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಎಲ್ರು ಹೆಂಗಿದ್ದೀರಾ, ಏನು ಸಮಾಚಾರ? ಇವಾಗ ತಾನೇ ಮಳೆ ಎಲ್ಲ ಬಂದು ನಿಂತಿದೆ. ಈ ವಿಡಿಯೋ ಏನಿರುತ್ತೆ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಏನಿಲ್ಲ. ಚೋರಿ ಬಾಕ್ಸ್ ಅಂದರೆ, ಚೋರಿ ಬಾಕ್ಸ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಅದರಿಂದ ಈ ವಿಡಿಯೋ ಒಂದು ಮಾಡೋಣ ಅಂತ ಅಷ್ಟೇ. ಚೋರಿ ಬಾಕ್ಸ್ ಯಾವ ಥರ ಐತೆ ಅಂತ ನಾನು ಹೇಳ್ತೀನಿ, ಅಂದರೆ ನೋಡಿಸ್ತೀನಿ ಯಾವ ಥರ ಇದೆ ಅಂತ. ಚೋರಿ ಬಾಕ್ಸು ಛತ್ರಿಗೆ ಚೋರಿ ಬಾಕ್ಸ್ ಕಟ್ಟಿ, ಛತ್ರಿಗೆ ಚೋರಿ ಬಾಕ್ಸ್ ಕೊಟ್ಟರೆ ಅಂತ ಎಷ್ಟು ಜನಕ್ಕೆ ನಾನು ಹೇಳ್ತಾ ಇರ್ತೀನಿ. ಒಬ್ಬೊಬ್ರಿಗೆ ಚೋರಿ ಬಾಕ್ಸ್ ಅಂದ್ರೇ ಗೊತ್ತಿರಲ್ಲ, ಅದರಿಂದ ಚೋರಿ ಬಾಕ್ಸ್ನೇ ನೋಡಿಸ್ತೀನಿ. ಚೋರಿ ಬಾಕ್ಸ್ ಅಂದರೆ ಏನು ಕಾಸು ಕೊಟ್ಟೆ ತರಬೇಕು ಅನ್ನೋಂಗಿಲ್ಲ, ಯಾವುದೋ ಒಂದು ಮಾಡಿಕೊಂಡ್ರೆ ಸಾಕು ಒಂದು ನಿಮ್ಮ ಮನೆ ಮಟ್ಟಿಗೆ. ಓಕೆ ಗೈಸ್, ಇಲ್ಲೊಂದು ಬಂದರೆ ಇಲ್ಲಿ ನಂದೊಂದು ಇದಿದೆ, ಅಂದರೆ ಇದು ಚೋರಿ ಬಾಕ್ಸ್ ಇದೆ ಅಂದ್ಕೊಳ್ಳಿ. ಚೋರಿ ಬಾಕ್ಸ್ ಇದೆ, ಸೇಮ್ ಇದೇ ಥರ ಚೋರಿ ಬಾಕ್ಸು ನೋಡಿ ಗೈಸ್. ಇದೆ ಚೋರಿ ಬಾಕ್ಸ್ ಅಂದರೆ, ಇದರೊಳಗಡೆ ಪಾರಿವಾಳ ಮತ್ತು ಫುಡ್ ಹಾಕಿ ಇಲ್ಲಿ ನೇತಾಡ್ತದೆ ನೋಡಿ. ಇದ್ರ ನೇತಾಡೋದ್ರಲ್ಲಿ ಅಲ್ಲಿ ಬೇಕಾ ಅಲ್ಲಿ ಹಗ್ಗ ಕಟ್ಬೋದು, ಅದನ್ನ ಹಗ್ಗ ಕಟ್ಟಿ ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿಸ್ತೀನಿ. ಇದೇನಿದ್ರು ಚೋರಿ ಬಾಕ್ಸ್ ಯಾವ ಥರ ಇದೆ ಅಂತ, ಯಾವ ಥರ ಇದೆ ಅಂತ ನೋಡಿಸ್ಬಿಡ್ತೀನಿ ಅಷ್ಟೇ ಸಿಂಪಲಾಗಿ. ನೋಡಿ, ಚೋರಿ ಬಾಕ್ಸ್ ಅಂದರೆ ಏನಿಲ್ಲ, ಒಂದು ಬಾಕ್ಸ್ ಟೈಪ್, ಒಂಥರ ಕಂಬಿ ಥರ ಅಷ್ಟೇ. ಅಂದರೆ ನೀವೆಲ್ಲ ಕೇಳ್ಬೋದು, ಬ್ರೋ ಇದೇ ಥರ ವುಡ್ಡಲ್ಲಿ ಮಾಡ್ಬೋದಲ್ಲ ಅಂತ ಕೇಳ್ಬೋದು. ವುಡ್ಡಲ್ಲಿ ಅಂದರೆ ಅದಕ್ಕೆ ಕಾಣಿಸಲ್ವಲ್ಲ, ಔಟ್ ಸೈಡ್ ಅಲ್ಲ, ಅದರಿಂದ ಈ ಥರ ಕಂಬಿ ಅಂದರೆ ಎಲ್ಲ ಕಡೆ ಕಾಣಿಸುತ್ತೆ ಸುತ್ತೂರು. ಅಂದರೆ ಇದೇನು ಕಟ್ಟೋದಂದರೆ ನಾರ್ಮಲ್ ಪಿಜನ್ಸ್ಗೇನು ಅಷ್ಟೊಂದೇನು ಇದಾಗಲ್ಲ ಗೈಸ್. ಹೈ ಫ್ಲೈಯರ್ ಪಿಜನ್ಸ್ಗೆ ಅಂದರೆ ಎಷ್ಟೊತ್ತಲ್ಲ ಆರಿ ಆ ಕಡೆ ಈ ಕಡೆ ಬಿಲ್ಡಿಂಗ್ಗಳ ಮೇಲೆ ಕುತ್ಕೊಳ್ಳುತ್ತಲ್ಲ, ಅದಕ್ಕಷ್ಟೇ ಯೂಸ್ ಆಗುತ್ತೆ ಈ ಚೋರಿ ಬಾಕ್ಸ್ನ. ಅಂದರೆ ಇದರೊಳಗಡೆ ಪಾರಿವಾಳ, ನಿಮ್ಗೆ ಯಾವುದ್ಯಾವ್ದು ಪಾರಿವಾಳ ಬೇರೆ ಕಡೆ ಕುತ್ಕೊತ ಇದೆ, ಆ ಪಾರಿವಾಳನ ಒಳಗಡೆ ಹಾಕಿ, ಇಲ್ಲ ನಿಮಗೆ ಊಟ ಹಾಕೋಕೆ ಆದರೆ ಒಂದು ಬೌಲಲ್ಲಿ ಇಕ್ಕಿ, ಇಲ್ಲಾಂದರೆ ಹಂಗೆ ಕಟ್ಟ್ರಿ ಒಂದು ಎರಡೆರಡು ಅವರು, ಓಕೆನಾ? ಹಂಗೆ ಕಟ್ಟಿ ನಾನು ನಿಮ್ಗೆ ನೋಡಿಸ್ತೀನಿ ಗೈಸ್, ನೆಕ್ಸ್ಟ್ ವಿಡಿಯೋ ಒಂದು ಮಾಡೋಣ ಯಾವ ಥರ ಚೋರಿ ಬಾಕ್ಸ್ ಕಟ್ಟೋದು ಅಂತ. ಬೇಕಾ ಮಾಡ್ತೀನಿ ನಿಮಗೆ ಬೇಕಾದರೆ ವಿಡಿಯೋ. ಅದು ನಾನು ಇಲ್ಲಿಗೊಂದು ಹಗ್ಗ ಕಟ್ಟಿ ಅಲ್ಲಿ ಮೇಲೆ ಛತ್ರಿ ಹತ್ರ ನೇತಾಕಿ ನೋಡಿಸ್ತೀನಿ. ಅಕಸ್ಮಾತ್ ಬ್ರೋ ನಮ್ಮ ಛತ್ರಿಗೆ ಆ ಥರ ಕಟ್ಟೋಕ್ಕಾಗಲ್ಲ ಅಂದರೆ ಇದು ನೆತ್ತಿ ಇಲ್ಲೆಲ್ಲ ನಾನು ನಿಮ್ಮ ಬಿಲ್ಡಿಂಗ್ ಮೇಲೆ ಒಂದು ಡ್ರಮ್ ಮೇಲೆ ಆ ಥರ ಇಕ್ಬೋದು, ಓಕೆನಾ? ನೋಡಿ, ಬೇಕಾದರೆ ಇವಾಗ ನಾನು ಇಕ್ತೀನಿ ನೋಡಿ ಗೈಸ್, ಈ ಥರ ಇದೆ ನೋಡಿ, ಇಲ್ಲೊಂದು ಡ್ರಮ್ ಇದೆ ಅಲ್ಲ ನೋಡಿ ಗೈಸ್, ಬೇಕಾದರೆ ನೋಡಿ ಈ ಥರ ಇಕ್ಬೋದು. ಅಂದರೆ ಸ್ವಲ್ಪ ನಿಮ್ಮ ಮನೆ ನೋಡಿ ಛತ್ರಿ ಅಲ್ಲೇ ಅಂದರೆ ನೋಡಿ ಈ ಥರ ಇಕ್ಬೋದು. ಈ ಥರ ಇಕ್ಕಿದ್ರೆ ಏನು ಯೂಸ್ ಆಗಲ್ಲ ಅಂದರೆ ಪಾರಿವಾಳ ಎಲ್ಲ ಫುಲ್ಲು ನಿಮ್ಮ ಸುತ್ತಮುತ್ತ ಎಲ್ಲ ನೋಡ್ಕೊಳ್ಳುತ್ತೆ. ಇದ್ರ ಬದಲು ಛತ್ರಿಗೆ ಡೈರೆಕ್ಟ್ ಕಟ್ಟಿದ್ರೆ ಆಗುತ್ತೆ. ನಾನು ಛತ್ರಿ ಕಟ್ಟೋಕೆ ಹಗ್ಗ ಬೇಕು, ಅದರಿಂದ ಅಷ್ಟೇ ಸೈಲೆಂಟ್ ಆಗಿದ್ದೀನಿ. ಇದಕ್ಕೆ ಛತ್ರಿ ಕಟ್ಟಿಬೇಕಾ ನಿಮ್ಗೆ ನೋಡಿಸ್ತೀನಿ. ಛತ್ರಿ ಸಿಂಪಲಾಗೆ ಮಾಡಿದ್ದೀನಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೊಂದು ಹಗ್ಗ ಕಟ್ಟಿ ನೋಡಿ ಗೈಸ್, ಇಲ್ಲೊಂದು ಹಗ್ಗ ಕಟ್ಟಿ ಬೇಕಾ ನೇತಾಕ್ಬೋದು ನೋಡಿ. ಹಿಂಗೆ ನೇತಾಡ್ತಾ ಇರುತ್ತೆ, ಅದರೊಳಗಡೆ ಪಾರಿವಾಳ ಬಿಟ್ಟು ಮಳೆ ಬಂದಾಗ ಬೇಕಾ ಇಳಿಸ್ಕೊಬೋದು, ಜಾಸ್ತಿ ಬಿಸಿಲಾದಾಗ ಇಳಿಸ್ಕೊಬೋದು. ಈ ಥರ ಒಂದು ಸಿಂಪಲಾಗಿ ಒಂದು ಚೋರಿ ಬಾಕ್ಸ್, ಓಕೆನಾ? ಚೋರಿ ಬಾಕ್ಸ್ ಅಂದರೆ ಕಾಸು ಕೊಟ್ಟು ತರಬೇಕು ಅಂತ ಅಂದ್ಕೊಂಡಿರ್ತೀರ ಎಷ್ಟೋ ಜನ ಅಲ್ಲ, ಅದರಿಂದ ಅಷ್ಟೇ. ಚೋರಿ ಬಾಕ್ಸ್ಗೆಲ್ಲ ಕಾಸೇನು ಬೇಡ, ಬೇಕಾದರೆ ಈ ಥರ ಒಂದು ಮೆಸ್ಸಲ್ಲೂ ಬೇಕಾ ಈ ಥರ ಮಾಡ್ಕೊಬೋದು ನೀವು. ನಾನಿದು ಒಂದು ಎಕ್ಸ್ಟ್ರಾ ಯಾರೋ ನಮ್ಮ ಫ್ರೆಂಡ್ ಹತ್ರ ಇತ್ತು, ಅದರಿಂದ ಸುಮ್ಮನೆ ಎತ್ಕೊಂಬಂದೆ, ಏನು ಕಾಸು ಕೊಟ್ಟು ತರೋಣ ಅಂತ. ನಿಮ್ಮದು ನಿಮ್ಮ ಫ್ರೆಂಡ್ಸ್ ಹತ್ರ ಇದು ಹೇಳ್ಬೇಕಂದ್ರೆ ಲವ್ ಬರ್ಡ್ಸ್ ಏನೋ ಸಾಕೋದು ಇದು ನೋಡಿ, ಕೆಳಗಡೆ ಮೆಸ್ ಹೊಡೆದಿದ್ದಾರೆ, ಊಟ ಬೌಲಲ್ಲೇ ಹಾಕಿಕ್ಕೋದು. ಟೂರ್ನಮೆಂಟ್ಗೆಲ್ಲ ಹಿಂಗೆ ರೆಡಿ ಮಾಡೋದು ಅಂದರೆ, ಟೂರ್ನಮೆಂಟ್ಗೆಲ್ಲ ಹೆಂಗೆ ರೆಡಿ ಮಾಡೋದು ಅಂತೆಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಕೊಡ್ತೀನಿ. ಯಾಕಂದರೆ ಮಸ್ತಾಗಿ ನಾನು ಅಲ್ಲ ಅಲ್ಲಿ ವುಡ್ಡಿಗೆಲ್ಲ ಕಟ್ಟಿ ಛತ್ರಿಗೆಲ್ಲ ನಾನು ಕಟ್ಟಿ ನಿಮಗೆ ನೋಡಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಓಕೆ ಗೈಸ್, ಇಷ್ಟೇ ಇದೇನು ಸಿಂಪಲಾಗಿ ಒಂದು ವಿಡಿಯೋ ಮುಗಿಸೋಣ ಅಂತ. ಯಾರ್ಯಾರೆಲ್ಲ ಲಾಸ್ಟ್ ಗಂಟೆ ನೋಡಿದ್ರೆ ಅಂತ ಕಮೆಂಟ್ ಹಾಕಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಂಡ್ರಪ್ಪ, ಬೇಗ ಬೇಗ 4K ಮಾಡೋಣ. ಓಕೆ ಗೈಸ್, ಬಾಯ್.